ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡ ಪ್ರಭಾ ಪ್ರಸ್ತುತಪಡಿಸುವ ಇಂಡಸ್ 555 ಡಿಟಿಎಂಟಿ ಪ್ರೆಸೆಂಟ್ಸ್ ರೈತ ರತ್ನ ಪ್ರಶಸ್ತಿ 2022 ಸೀಸನ್ 2 ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡ ಪ್ರಭಾ ಸಹಯೋಗದಲ್ಲಿ 2022 ರ ಸೀಸನ್ 2 ರೈತ ರತ್ನ ಪ್ರಶಸ್ತಿಗೆ 21 ಸಾಧಕರನ್ನ ಆಯ್ಕೆ ಮಾಡಲಾಯಿತು ರೈತ ರತ್ನ ಪ್ರಶಸ್ತಿಗಾಗಿ ನಮ್ಮ ವರದಿಗಾರರ ತಂಡ ವೀಕ್ಷಕರು ಓದುಗರು ಒಟ್ಟು 1300 ಅರ್ಜಿಯನ್ನ ಕಳಿಸಿದ್ದರು ಇವರನ್ನ 11 ವಿಭಾಗಗಳಲ್ಲಿ ವಿಂಗಡಿಸಿ ಮೊದಲ ಹಂತದ ಆಯ್ಕೆ 5 ದಿನಗಳ ಕಾಲ ನಡೆಯಿತು ಅರ್ಜಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಪ್ರತಿ ವಿಭಾಗದಲ್ಲಿ 5ರಿಂದ 6 ಸಾಧಕರನ್ನ ಆಯ್ಕೆ ಮಾಡುವ ಮೂಲಕ 57 ರೈತರ ಸಾಧನೆಯನ್ನು ತೀರ್ಪುಗಾರರ ಮುಂದೆ ಇಡಲಾಯಿತು 3 ಗಂಟೆಗಳ ಸುದೀರ್ಘ ಸಭೆಯಲ್ಲಿ ಅಂತಿಮವಾಗಿ ರೈತ ರತ್ನ ಪ್ರಶಸ್ತಿಗೆ 21 ಸಾಧಕರನ್ನ ಅಂತಿಮಗೊಳಿಸಲಾಯಿತು ರೈತ ರತ್ನ ಪ್ರಶಸ್ತಿ ಸೀಸನ್ 2 ಸಾಧಕರನ್ನ ವೇದಿಕೆಯ ಮೇಲೆ ಬರಮಾಡಿಕೊಂಡು ಅವರನ್ನ ಗೌರವಿಸುವ ಸಮಯ ಸುವರ್ಣ ಕೃಷಿ ಶಾಲೆ ಪ್ರಶಸ್ತಿ ವಿಜೇತರು ದಾವಣಗೆರೆಯ ಅನಮೋಲ್ ಪಬ್ಲಿಕ್ ಶಾಲೆ ದಾವಣಗೆರೆ ಜಿಲ್ಲೆಯ ಶಿರಮಕುಂಡನಹಳ್ಳಿಯ ಅನಮೋಲ್ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಕೃಷಿ ಶಿಕ್ಷಣ ನೀಡುತ್ತಿದೆ ನಾವು ಸೇವಿಸೋ ಆಹಾರ ಧಾನ್ಯ ಸೊಪ್ಪು ತರಕಾರಿ ಹಣ್ಣು ಹಂಪಲನ್ನ ಹೇಗೆ ಬೆಳೆಯಲಾಗುತ್ತಿದೆ ಅನ್ನೋದರ ಪ್ರಾಥಮಿಕ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತಿದೆ ಇಪ್ಪತ್ತಕ್ಕೂ ಹೆಚ್ಚು ಹಸು ಸಾಕಾಣಿಕೆ ಮಾಡಲಾಗಿದ್ದು ದಿನಕ್ಕೆ 60 ರಿಂದ 70 ಲೀಟರ್ ಹಾಲು ಎಲ್ಲಿನ ಮಕ್ಕಳು ಸೇವಿಸೋದಕ್ಕೆ ಬಳಕೆಯಾಗುತ್ತಿದೆ